ಹಿಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಮಾಡೋಂಥ ಗಂಭೀರ ಆರೋಪ ಮಾಡಿದ್ವಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರಿಂದ ಕೆಂಪಣ್ಣ ಅವರು ಈ ವಿಚಾರವಾಗಿ ಸಿಕ್ಕಾಪಟ್ಟೆ ಸುದ್ದಿಗೋಷ್ಠಿ ಮಾಡಿದರು ಎಲ್ಲರೂ ಸಚಿವರು ಶಾಸಕರೆಲ್ಲರೂ ಕೂಡ ಫಾರ್ಟಿ ಪರ್ಸೆಂಟ್ ಕೇಳ್ತಾರೆ ಅನ್ನೋ ಒಂದು ಆರೋಪವನ್ನು ಮಾಡಿ ಬಿ ಜೆ ಪಿ ಸರ್ಕಾರಕ್ಕೆ ಒಂದು ರೀತಿ ಫಾರ್ಟಿ ಪರ್ಸೆಂಟ್ ಸಿಂಬಲ್ ಬರೋದಕ್ಕೆ ಲೇಬಲ್ ಬರೋದಕ್ಕೆ ಕಾರಣಕರ್ತರು ಆಗಿದ್ದರು ಈಗ ಅದೇ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಅವರು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ ನಡೆಸಿದ್ರು ಭೇಟಿಯಾದರು ಇವತ್ತು ಭೇಟಿಯಾಗಿ ಬಾಕಿ ಇರ್ತಕ್ಕಂಥ ಬಿಲ್ಲುಗಳ ಪಾವತಿಗೆ ಕ್ರಮವನ್ನು ಕೈಗೊಳ್ಳುವಂತೆ ಮನವಿಯನ್ನು ಮಾಡಿದರು ಬಿ ಎಮ್ ಪಿಯಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹಾಗೂ ನಗರೋತ್ಥಾನ ಯೋಜನೆಯಡಿ ಸಾವಿರದ ಐನೂರು ಕೋಟಿ ರೂಪಾಯಿ ಬಾಕಿ ಇದೆಯಂಥ ಬಿಲ್ಲು ಸೊ ಈ ಬಿಲ್ ಮೊತ್ತವನ್ನು ತಡೆ ಹಿಡಿದಿರುವ ಮೊತ್ತವನ್ನು ಪರಿಶೀಲನೆ ಮಾಡಿ ಶೀಘ್ರವೇ ಬಿಡುಗಡೆ ಮಾಡಬೇಕು ನಿರಾಪೇಕ್ಷಣ ಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಸಿ ಎಂ ಸಿದ್ದರಾಮಯ್ಯವರಿಗೆ ಮನವಿಯನ್ನು ಮಾಡಿದರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಕಮಿಷನ್ ಹಾವಳಿಗೆ ಕಡಿವಾಣ ಹಾಕಿ ಸ್ಥಳೀಯ ಗುತ್ತಿಗೆದಾರರ ಹಿತಕ್ಕೆ ಧಕ್ಕೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಅನ್ನೋ ಒಂದು ಭರವಸೆಯನ್ನು ಕೊಟ್ಟರು ಬಜೆಟ್ ಅಧಿವೇಶನದ ಬಳಿಕ ಬಿ ಬಿ ಎಂ ಪಿ ಮತ್ತು ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳ ಸಭೆ ಕರೆದು ಪರಿಶೀಲನೆ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಭರವಸೆಯನ್ನು ಕೊಟ್ಟರು ಸಿದ್ದರಾಮಯ್ಯವರು ಇದೇ ವೇಳೆ ಮಾತನಾಡಿದ ಕೆಂಪಣ್ಣ ಅವರು ನಾವು ಬಾಕಿ ಬಿಲ್ಗಳ ಬಗ್ಗೆ ಚರ್ಚೆಗೆ ಬಂದಿದ್ವಿ ಕಮಿಷನ್ ಆರೋಪದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಲ್ಲ ಕಾಮಗಾರಿ ಬಾಕಿ ಬಿಲ್ ಪಾವತಿ ಬಗ್ಗೆ ಸಿ ಎಮ್ಗೆ ಮನವಿ ಮಾಡಿದ್ದು ಅಧಿಕಾರಿಗಳ ಜೊತೆ ಚರ್ಚಿಸಿ ಬಿಲ್ ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಈಗಿನ ಸರ್ಕಾರದ ಸಚಿವರು ಶಾಸಕರು ಕಮಿಷನ್ ಫಿಕ್ಸ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬಿ ಜೆ ಪಿಯನ್ನು ಮಾಡ್ತಾ ಇದೆ ಸದ್ಯಕ್ಕೆ ನಮಗೆ ಆ ಥರ ಅನುಭವ ಆಗಿಲ್ಲ ಸರ್ಕಾರ ಒಂದು ತಿಂಗಳಾಗಿದೆ ಬಂದು ಈ ಸರ್ಕಾರದವರು ಇದುವರೆಗೂ ಯಾರೂ ಕೂಡ ನಮ್ಮ ಬಳಿ ಕಮಿಷನ್ ಕೇಳಿಲ್ಲ ಯಾರಾದರೂ ಸಚಿವರು ಶಾಸಕರು ಕಮಿಷನ್ ಕೇಳಿದರೆ ನಾವು ಬಹಿರಂಗವಾಗಿ ಅದನ್ನು ಹೇಳ್ತೀವಿ ಯಾರಾದರೂ ಕಮಿಷನ್ ಕೇಳಿದರೆ ಅದನ್ನು ಸಹ ವಿರೋಧ ಮಾಡಿ ನಾವು ಬಹಿರಂಗವಾಗಿ ಈ ಹಿಂದೆ ಹೇಗೆ ಹೇಳಿದ್ವೋ ಈಗಲೂ ಕೂಡ ಅದನ್ನು ಹೇಳ್ತೀವಿ ಅನ್ನೋದನ್ನು ಕೆಂಪಣ್ಣ ಅವರು ಹೇಳಿದ್ದಾರೆ ನೋಡಬೇಕು ಬಿ ಜೆ ಪಿ ಈಗಾಗಲೇ ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡ್ತೇವೆ ಎ ಟಿ ಎಮ್ ಸರ್ಕಾರ ಅಂತ ಜೆ ಡಿ ಎಸ್ ಕೂಡ ಪರ್ಸೆಂಟೇಜ್ ಸರ್ಕಾರ ಅಂತ ಈಗಾಗಲೇ ಆರೋಪವನ್ನು ಮಾಡಿದೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಕೆಂಪಣ್ಣ ಅವರು ಇನ್ನೂ ಆ ಥರ ಅನುಭವ ಆಗಿಲ್ಲ ನೋಡೋಣ ಅನುಭವ ಆದರೆ ಖಂಡಿತವಾಗಲೂ ಕೂಡ ನಾವು ನೇರವಾಗಿ ಹೇಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ವೆಯ್ಟ್ ಮಾಡೋಣ ಇನ್ನು ಅವ್ರು ಹೇಳ್ದಂಗೆ ಇನ್ನೂ ಒಂದು ತಿಂಗಳಾಗಿದೆ ಅಷ್ಟು ಸುಲಭವಾಗಿ ಕಮಿಷನ್ ಪರ್ಸೆಂಟೇಜು ಇಷ್ಟಿಲ್ಲ ಹೊರ್ಗಡೆ ಬರೋಲ್ಲ ಬಂದರೆ ಅಷ್ಟು ಸುಲಭ ಅಲ್ಲ ತಪ್ಪಿಸ್ಕೊಳ್ಳೋದು ಈಗ ಎಲ್ಲರ ಮೇಲೆ ಕೂಡ ಆರೋಪಗಳು ಬಂದರೆ ಅದಕ್ಕೆ ಏನೆಲ್ಲ ಪ್ರಚಾರ ಸಿಗಬೇಕು ಅದೆಲ್ಲ ಪ್ರಚಾರ ಮಾಡೋದಕ್ಕೆ ಮಾಧ್ಯಮಗಳು ಜನ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ ಕೆಂಪಣ್ಣ ಅವರ ಮುಂದಿನ ನಡೆ ಏನು ಅನ್ನೋದನ್ನ ವೆಯ್ಟ್ ಮಾಡೋಣ ಎಸ್ ಇನ್ನ ಮುಂದಿನ ಸುದ್ದಿ